ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಹದಿನಾಲ್ಕು ಹದಿನೈದು ದಿವಸ ಎಲ್ಲ ಕಡೆ ಅಡ್ಡಾಡಿ ಗುಡ್ಡಗಾಡು ಪ್ರದೇಶದಲ್ಲಿ ತಿರುಗಾಡಿ ಸಾಕಷ್ಟು ಅವರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಜೊತೆಯಲ್ಲಿ ಭಾರತ ಜೋಡೋ ಯಾತ್ರಾ ಏನು ರಾಹುಲ್ ಗಾಂಧಿಯವರು ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆನೂ ಕೂಡ ಜನ ಅಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ನಾನು ಅಲ್ಲಿ ಒಂದು ಎರಡು ಮೂರು ದಿವಸ ಹೋದಾಗ ಅವರು ಓಪನ್ಲಿ ಹೇಳಿದರು, ಕಾಂಗ್ರೆಸ್ ಪಾರ್ಟಿಗೆ ಕೊಡ್ತೇವೆ ನಾವು, ನಮಗೆ ಅನೇಕ ಇವತ್ತು ಹಿಂದಿನ ಸರ್ಕಾರದಿಂದ ಬೇಜಾರಾಗಿದೆ, ಅದಕ್ಕೆ ನಾವು ಈ ಸರ್ಕಾರಕ್ಕೆ ನಿಮ್ಮ ಸರ್ಕಾರಕ್ಕೆ ಬರಂಗೆ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆಮೇಲೆ ಇದಲ್ಲದೇ ಸೋನಿಯಾ ಗಾಂಧೀಜಿಯವ್ರ ಬಗ್ಗೆನೂ ಕೂಡ ಅಲ್ಲಿ ಹೆಚ್ಚಿನ ಒಲವು ಇದೆ. ಹೀಗೆ ಒಂದಿಲ್ಲ ಅನೇಕ ದೃಷ್ಟಿಯಿಂದ ನಮಗೆ ಅಲ್ಲಿ ಅನುಕೂಲ ಆಯಿತು ಮತ್ತು ಒಳ್ಳೆ ಬಹುಮತದಿಂದ ನಾವು ಅಲ್ಲಿ ಬಂದಿದ್ದೇವೆ. ಸರ್, ಈಗ ಮೇಜರ್ ಚರ್ಚೆ ಆಗ್ತಾ ಇರುವಂತದ್ದು ಗುಜರಾತಿಗೆ ಸಂಬಂಧಪಟ್ಟ ಹಾಗೆ, ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ಈ ಮಟ್ಟಿನ ಸೋಲಿಗೆ ಕಾರಣ ಏನು ಅನ್ನೋದು, ಅದನ್ನ ನಾವು ಗುಜರಾತಿನ ಸೋಲಿನ ಕಾರಣ ಏನು ಮತ್ತು ಅಲ್ಲಿ ಇಷ್ಟು ಕೆಳಮಟ್ಟಕ್ಕೆ, ಯಾಕಂದ್ರೆ ಲಾಸ್ಟ್ ಟೈಮ್ ರಾಹುಲ್ ಗಾಂಧಿಯವರು ಸುಮಾರು 25-26 ದಿವಸ ಅಲ್ಲಿ ಕ್ಯಾಂಪೇನ್ ಮಾಡಿದರು. ಇದು ಪ್ರತಿಯೊಂದು MLA ಸೆಗ್ಮೆಂಟ್ಗೆ ಅವರು ಹೆಚ್ಚು ಕಡಿಮೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಒಳ್ಳೆ ಅಂದರೆ ಭಾಳಷ್ಟು ಸಮೀಪ ಬಂದು ನಾವು ಆ ರಾಜ್ಯವನ್ನು ಕಳ್ಕೊಂಡೇವೆ. ಈ ಸಾರಿ ನಮಗಲ್ಲಿ ಭಾರಿ ಒಂದು ಹೊಡೆತ ಬಿದ್ದಿದೆ. ಇದರ ಕಾರಣ ಏನು, ಇಷ್ಟೊಂದು ಹೊಡೆತ ಬೀಳೋಕ್ಕೆ ಕಾರಣ ಏನು, ಯಾಕಂದರೆ ಕೆಲವು ಪಾರ್ಟಿಗಳು ಅಲ್ಲಿ ಹೊಸದಾಗಿ ಹುಟ್ಟಿಕೊಂಡು ಎಂಟ್ರಿಯಾಗಿ ಕೆಲವು ಮತಗಳನ್ನು ನಮ್ಮ ಕೆಡಿಸಿದ್ದಾರೆ. ಬಟ್ ಅದು ಯಾವ ಕಾರಣಕ್ಕೆ ಕೆಟ್ಟಿವೆ ಅಥವಾ ಏನು ನಮ್ಮಿಂದ ಇದ್ದಂತ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ಅಥವಾ ನಮ್ಮ ಕಾರ್ಯಕ್ರಮ ನೋಡಿಕೊಂಡು 16 ವರ್ಷದಿಂದ ನಮ್ಮ ಜೊತೆಯಲ್ಲಿದ್ದವರು ಅಲ್ಲಿ ದೂರ ಆಗಕ್ಕೆ ಏನು ಕಾರಣ ಅನ್ನೋದು ಒಂದು. ಮತ್ತು ಇನ್ನೊಂದು BJPದು ಕೂಡ ಅಲ್ಲಿ ಪ್ರಧಾನಮಂತ್ರಿಗಳೇ ಸುಮಾರು 1 ವರ್ಷದಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮ ಸಣ್ಣ ಪುಟ್ಟು ಇನಾಗ್ರೇಷನ್ ಮಾಡೋದು ಅದು ಮಾಡೋದು, ಆಮೇಲೆ ನಾನು ಗುಜರಾತಿನ ಮಗ ಇದ್ದೀನಿ ನನಗೆ ಇಂಥವೆಲ್ಲ ಅನೇಕ ಪ್ರಚಾರಗಳು ಅವರು ಮಾಡಿಕೊಂಡಿದ್ದಾರೆ. ಮತ್ತು ಚುನಾವಣೆಯಲ್ಲೂ ಕೂಡ ಅವರು ಒಂದು ಬರೀ ಅಹಮದಾಬಾದ್ನಲ್ಲೇ ಸುಮಾರು 50 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ, ಇದು ರ್ಯಾಲಿ ಮಾಡಿದ್ದಾರೆ. ಆಮೇಲೆ ಅದು ಆದ್ಮೇಲೆ 15-16 ಕಿಲೋಮೀಟರ್ ಎರಡನೇ ದಿವಸ ಮಾಡಿದ್ದಾರೆ, ಮೂರನೇ ದಿವಸ. ಮತ್ತು ಬರುವಾಗ ಓಟ್ ಹಾಕಿ ಬರುವಾಗ ಸುಮಾರು 5-7 ಕಿಲೋಮೀಟರ್ ನಡ್ಕೊಂಡು ಬಂದು ಅದನ್ನು ಜನರಿಗೆ ಅದೇ ದಿವಸ. ಇಂಥವೆಲ್ಲ ಸಾಕಷ್ಟು ಗಿಮಿಕ್ಗಳು ನಡೆದಿವೆ. ಬಟ್ ಅವರು ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಸೋಲಾಗಿದೆ ಅನ್ನೋದು ಒಂದು ಕಡೆ. ಬಟ್ ಅವ್ರ ಪಾರ್ಟಿ ಪ್ರಚಾರ ಅವರು ವಿವಿಧ ರೀತಿಯಲ್ಲಿ ಮಾಡ್ತಾರೆ, ಅವ್ರಿಗೆ ಹಕ್ಕಿದೆ. ಬಟ್ ಕೆಲವು ಕಡೆ ಅವರ ಅಧಿಕಾರದ ದುರುಪಯೋಗ ಕೂಡ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಪದೇ ಪದೇ ಹೋಗೋದು, ಪದೇ ಪದೇ ಇನಾಗ್ರೇಟ್ ಮಾಡೋದು, ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಇನಾಗ್ರೇಷನ್ ಖರ್ಚು ಮಾಡಿ ಮಾಡತಕ್ಕಂಥದ್ದು, ಇಂಥವೆಲ್ಲ ಮಾಡಿದ್ದಾರೆ. ಬಹುಶಃ ಅದನ್ನು ಒಂದು ಕಾರಣ ಇರ್ಬೋದು. ಒಂದು ಕಾರಣ ಬೇರೆ ಅಲ್ಲಿ ಅಸ್ತಿತ್ವದಲ್ಲಿ ಇರದೇ ಇರತಕ್ಕಂಥ ಕೆಲವು ಪಕ್ಷಗಳು ಅಲ್ಲಿ ಬಂದು ಅದು ಕೆಲವು ಓಟುಗಳನ್ನು ಕೆಡಿಸ್ತಕ್ಕಂಥ, ಮತ್ತು ಯಾವ್ಯಾವ ಕಾರಣಗಳಿವೆ ಅನ್ನೋದಕ್ಕೆ ನಾವು ಅದು ಸವಿಸ್ತಾರವಾಗಿ ಅದರ ಬಗ್ಗೆ ಎನ್ಕ್ವೈರಿ ಮಾಡ್ತೇವೆ. ಮತ್ತು ಇದಕ್ಕೆ ಯಾರ್ಯಾರು ಕಾರಣಕರ್ತರಿದ್ದಾರೆ ಅಥವಾ ಯಾವ ನಮ್ಮ ಕೈಮೀರಿ ಹೋಗಿದೆ ಅಂತ ಏನಾದರೂ ಸನ್ನಿವೇಶಗಳು ವಾತಾವರಣ ಇದ್ರೆ
ಅದೆಲ್ಲನೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.